ನಾವೆಲ್ಲರೂ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಂಭಾಷಣೆ ನಡೆಸುವ ಸಲುವಾಗಿ ವಾಟ್ಸಪ್, ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ರೀತಿಯ ಅಪ್ಲಿಕೇಶನ್ಸ್ಗಳನ್ನು ಬಳಸುತ್ತೇವೆ. ಆದರೆ ನಾವು ಕಳಿಸುವಂತಹ ಮೆಸೇಜ್ಗಳು, ಫೋಟೋ ಹಾಗೂ ವಿಡಿಯೋಗಳು ಈ ಪ್ರಸಿದ್ಧ ಕಂಪನಿಗಳ ಸರ್ವರ್ನಲ್ಲಿ ಶೇಖರಣೆಯಾಗಿರುತ್ತವೆ. ಅಕಸ್ಮಾತ್ ಈ ಅಪ್ಲಿಕೇಶನ್ಸ್ಗಳನ್ನೇನಾದರೂ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಿದರೆ ನಮ್ಮ ಮಾಹಿತಿಯೆಲ್ಲವೂ ಸೋರಿಕೆಯಾಗುತ್ತದೆ. ಇದೇ ಕಾರಣದಿಂದ ನಮ್ಮ ಭಾರತೀಯ ಸೇನೆಯು ತಮ್ಮ ಸೈನಿಕರಿಗೆಂದೇ SAI ಎನ್ನುವ ವಿಶೇಷವಾದ ಅಪ್ಲಿಕೇಶನ್ ಒಂದನ್ನು ತಯಾರಿಸಿದ್ದು, ಅದನ್ನು ಸೇನೆಯಲ್ಲಿರುವ ಸೈನಿಕರು ಮಾತ್ರ ಬಳಸಬಹುದಾಗಿದೆ. ಇದನ್ನು ಬಳಸುವ ಮೂಲಕ ಸೈನಿಕರ ಮಾಹಿತಿಯನ್ನು ಕದಿಯುವುದು ಹ್ಯಾಕರ್ಸ್ಗಳಿಗೆ ಕಷ್ಟವಾಗಲಿದೆ. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಇದನ್ನು ಕೊಲೋನಿಯಲ್ ಸಾಯಿ ಶಂಕರ್ ಅವರು ಸಿದ್ಧಪಡಿಸಿದ್ದು, ಸದ್ಯಕ್ಕೆ ಇದು ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಮಾತ್ರ ಲಭ್ಯವಿದೆ. ಮುಂಬರುವ ದಿನಗಳಲ್ಲಿ ಐಫೋನ್ ಮೊಬೈಲ್ಗಳಲ್ಲೂ ಕೂಡ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸಬಹುದಾಗಿದೆ. ಸಹಜವಾಗಿ ATM ಮಷಿನ್ಗಳನ್ನು ಇಟ್ಟಿರುವಂತಹ ಕೊಠಡಿಯಲ್ಲಿ ACಗಳನ್ನು ಇಟ್ಟಿರುವುದನ್ನು ನೀವು ಗಮನಿಸಿರುತ್ತೀರಿ. ಆದರೆ ಈ ರೀತಿ ಏಕೆ ಈ ACಗಳನ್ನು ಇಟ್ಟಿರುತ್ತಾರೆ ಗೊತ್ತಾ? ಸಹಜವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳ ತಾಪಮಾನವು ಬೇಗನೆ ಏರುತ್ತದೆ. ಉದಾಹರಣೆಗೆ ನಾವುಗಳು ಬಳಸುವಂತಹ ಮೊಬೈಲ್, ಕಂಪ್ಯೂಟರ್, TV ಅಥವಾ ಫ್ರಿಜ್ಗಳನ್ನೇ ತೆಗೆದುಕೊಳ್ಳಿ. ಇವುಗಳ ತಾಪಮಾನವು ಬೇಗನೆ ಏರಿಕೆಯಾಗುತ್ತದೆ. ಆದ್ದರಿಂದಲೇ ಇವುಗಳನ್ನು ತಂಪಾಗಿ ಇಡಲು ಇವುಗಳ ಒಳಗೆ ಪುಟ್ಟ ಫ್ಯಾನ್ಗಳನ್ನು ಅಳವಡಿಸಲಾಗಿರುತ್ತದೆ. ಆದರೆ ATM ಮಷಿನ್ಗಳ ಗಾತ್ರವು ದೊಡ್ಡದಾಗಿರುವುದರಿಂದ ಫ್ಯಾನ್ ಅಳವಡಿಕೆ ಕಷ್ಟವಾಗಿದೆ. ಆದ್ದರಿಂದಲೇ ಸಂಪೂರ್ಣ ಕೊಠಡಿಯನ್ನು ತಂಪಾಗಿ ಇಡಲು ACಗಳನ್ನು ಬಳಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದೆಲ್ಲೆಡೆ ಮತದಾನಕ್ಕೆಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬಳಸುತ್ತಿರುವ ವಿಷಯ ನಮಗೆಲ್ಲ ತಿಳಿದೇ ಇದೆ. ಆದರೆ ಈ EVM ಕುರಿತ ಕೆಲವು ಅದ್ಭುತ ಸಂಗತಿಗಳನ್ನು ಈಗ ತಿಳಿದುಕೊಳ್ಳೋಣ. ಈ EVM ಅನ್ನು ಎಲೆಕ್ಷನ್ ಕಮಿಷನ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟ್ ಸದಸ್ಯರು ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಹೈದರಾಬಾದಿನ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಜೊತೆಗೂಡಿ ನಿರ್ಮಿಸಿದ್ದಾರೆ. ಈ ಮಷಿನ್ಗೆ ಯಾವುದೇ ಕರೆಂಟ್ ಅವಶ್ಯಕತೆ ಬೇಡ. ರೀಚಾರ್ಜಬಲ್ ಬ್ಯಾಟರಿಯಿಂದ ಇದು ಕಾರ್ಯನಿರ್ವಹಿಸುತ್ತದೆ. ಇದರ ಮೊತ್ತವು 5,000 ರಿಂದ 6,000 ರೂಪಾಯಿಗಳವರೆಗೂ ಇದೆ. ಈ ಮಷಿನ್ ಬಳಸಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಮತದಾನ ನಡೆದದ್ದು 1982ರ ಕೇರಳದ ಪರೂರು ವಿಧಾನಸಭೆ ಚುನಾವಣೆಯಲ್ಲಿ. ಇದರ ನಂತರ 1999ರ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಇದನ್ನು ಬಳಸಲಾಗಿತ್ತು. ಅಂದಹಾಗೆ ಈ ಮಷಿನ್ ಅನ್ನು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಬೆಲ್ಜಿಯಂ, ಎಸ್ಟೋನಿಯಾ, ವೆನಿಜುವೆಲಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಜೋರ್ಡನ್, ಮಾಲ್ಡೀವ್ಸ್, ನಮೀಬಿಯಾ, ಈಜಿಪ್ಟ್, ಭೂತಾನ್ ಹಾಗೂ ನೇಪಾಳದಲ್ಲಿಯೂ ಕೂಡ ಬಳಸಲಾಗುತ್ತಿದೆ. ಈ ಮಷಿನ್ ಅನ್ನು ಅನೇಕ ದೇಶಗಳಲ್ಲಿ ಬಳಸಿ ಕೆಲ ದೇಶಗಳು ಚುನಾವಣೆಗಳಲ್ಲಿ ಇವುಗಳನ್ನು ಬಳಸುವುದು ಬೇಡವೆಂದು ನಿರ್ಧರಿಸಿ ಬ್ಯಾನ್ ಕೂಡ ಮಾಡಿವೆ. ಅಂಟಾರ್ಟಿಕದ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಮಂಜುಗಡ್ಡೆಗಳಿಂದ ತುಂಬಿಕೊಂಡಿರುವಂತಹ ಈ ಸುಂದರವಾದ ಸ್ಥಳವು ನೋಡಲು ಎಷ್ಟು ಸುಂದರವಾಗಿದೆಯೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿಯಾದದ್ದು. ಈ ಸ್ಥಳದಲ್ಲಿ 14 ತಿಂಗಳುಗಳ ಕಾಲ ಸಂಶೋಧನೆಗೆಂದು ತೆರಳಿದ್ದ 8 ವಿಜ್ಞಾನಿಗಳು 14 ತಿಂಗಳುಗಳ ಬಳಿಕ ಮರಳಿ ಬಂದಾಗ ಅವರ ಮೆದುಳಿನ ಗಾತ್ರವನ್ನು ಪರೀಕ್ಷಿಸಿ ನೋಡಿದ ವಿಜ್ಞಾನಿಗಳಿಗೆ ಅಚ್ಚರಿ ಕಾದಿತ್ತು. ಏಕೆಂದರೆ ಅವರುಗಳ ಮೆದುಳಿನ ಗಾತ್ರವು 14 ತಿಂಗಳುಗಳ ಹಿಂದೆ ಇದ್ದಿದ್ದಕ್ಕಿಂತ 10%ನಷ್ಟು ಕಡಿಮೆಯಾಗಿತ್ತು. ಇಷ್ಟೇ ಅಲ್ಲದೆ ಅವರುಗಳ ನೆನಪಿನ ಶಕ್ತಿಯೂ ಕೂಡ ಕಡಿಮೆಯಾಗಿತ್ತು. ಇದಕ್ಕೆಲ್ಲ ಪ್ರಮುಖ ಕಾರಣ ಅಲ್ಲಿನ ತಾಪಮಾನ. -50°C ತಾಪಮಾನದಲ್ಲಿ ಮನುಷ್ಯರು ಇದ್ದರೆ ಅವರುಗಳ ದೇಹದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎನ್ನುವುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ.